ಆತ್ಮೀಯ ಸ್ನೇಹಿತರಿಗೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ನಿಯಂತ್ರಣ ಮತ್ತು ಸಹಭಾಗಿತ್ವ SSLC ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಂತಹ ನಿರೀಕ್ಷಿತ ಪ್ರಶ್ನೋತ್ತರಗಳು ಎನ್ನುವ ಈ ವಿಡಿಯೋದಲ್ಲಿ ನಾವು NCERT Class 10 ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಆಯ್ದು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಕೊಡುವ ಪ್ರಯತ್ನ ಮಾಡಿದ್ದೇವೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬ್ಲೂ ಪ್ರಿಂಟ್ ಪ್ರಕಾರ ಈ ಪಾಠಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು 5 ಅಂಕಗಳು. ಸ್ನೇಹಿತರೆ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ, ಅಂಡಾಣುಗಳ ಕಡೆಗೆ ಪರಾಗ ರೇಣು ನಳಿಕೆಗಳ ಬೆಳವಣಿಗೆ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಇದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ. ಬೇರು ಮತ್ತು ಚಿಗುರುಗಳು ಭೂಮಿಯ ಗುರುತ್ವದ ಪ್ರಚೋದನೆಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ಭೂಮಿಯ ಗುರುತ್ವಾಕರ್ಷಣ ಬಲದ ಪ್ರಚೋದನೆಗೆ ಸಸ್ಯಗಳ ಚಿಗುರುಗಳು ಮೇಲ್ಮುಖ ಬೆಳವಣಿಗೆ ಹೊಂದುವುದರ ಮೂಲಕ ಹಾಗೂ ಬೇರುಗಳು ಕೆಳಮುಖ ಬೆಳವಣಿಗೆಯನ್ನು ಹೊಂದುವುದರ ಮೂಲಕ ಪ್ರತಿಕ್ರಿಯಿಸುತ್ತವೆ. ಮುಂದಿನ ಪ್ರಶ್ನೆ, ಸಸ್ಯದ ಚಿಗುರುಗಳು ಬೆಳಕಿನ ಕಡೆಗೆ ಬಾಗಲು ಕಾರಣವನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಈ ರೀತಿಯೂ ಕೇಳಬಹುದು. ಆಕ್ಸಿನ್ ಸಾಂದ್ರತೆ ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ, ವಿವರಿಸಿ. ಸಸ್ಯದ ಎಳೆಯ ಚಿಗುರುಗಳು ಬೆಳಕಿನ ಕಡೆಗೆ ಬಾಗುತ್ತವೆ, ಅಂದರೆ ಇವು ಧನ ದ್ಯುತಿ ಅನುವರ್ತನೆಯನ್ನು ಹೊಂದಿರುತ್ತವೆ. ಈ ಸಸ್ಯದ ಕಾಂಡದ ತುದಿಯಲ್ಲಿರ್ತಕ್ಕಂತಹ ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುವ ಆಕ್ಸಿನ್ ಎಂಬ ಹಾರ್ಮೋನು ಸಸ್ಯದ ಒಂದು ಭಾಗದ ಮೇಲೆ ಬೆಳಕು ಬಿದ್ದಾಗ ಅದು ಆ ಚಿಗುರಿನ ನೆರಳಿನ ಕಡೆಗೆ ವ್ಯಾಪಿಸುತ್ತದೆ. ಆಕ್ಸಿನ್ನ ಈ ಸಾಂದ್ರತೆ ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರ್ತಕ್ಕಂತಹ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಹೀಗಾಗಿ ಸಸ್ಯದು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಮುಂದಿನ ಪ್ರಶ್ನೆ, ಸಂಸರ್ಗ ಎಂದರೇನು? ನರಕೋಶದಲ್ಲಿ ವಿದ್ಯುತ್ತಾವೇಗ ಹೇಗೆ ಸೃಷ್ಟಿಯಾಗುತ್ತದೆ ಹಾಗೂ ಇದರಲ್ಲಿ ಸಂಸರ್ಗದ ಪಾತ್ರವೇನು? ನರಕೋಶದ ಆಕ್ಸಾನ್ನ ಕೊನೆಯ ತುದಿ ಮತ್ತು ಬೇರೆ ನರಕೋಶದ ಡ್ಯಾಂಡ್ರೈಟ್ಗಳ ನಡುವಿನ ಒಂದು ಸಣ್ಣ ಅಂತರವನ್ನು ಸಂಸರ್ಗ ಎಂದು ಕರೆಯುತ್ತೇವೆ. ನರಕೋಶವೊಂದರ ಡ್ಯಾಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹವಾಗಿರುವ ಮಾಹಿತಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗ ಆಕ್ಸಾನ್ನ ತುದಿಯವರೆಗೂ ಚಲಿಸಿ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತೆ. ಸಂಸರ್ಗ ಕೊನೆಯದಾಗಿ ಈ ನರಕೋಶಗಳಿಂದ ಮಾಹಿತಿಯನ್ನು ಸ್ನಾಯುಕೋಶಗಳು ಹಾಗೂ ಗ್ರಂಥಿಗಳಂತಹ ಇತರ ಜೀವಕೋಶಗಳಿಗೆ ನರಾವೇಗಗಳನ್ನು ವಿತರಿಸುತ್ತದೆ. ಮುಂದಿನ ಪ್ರಶ್ನೆ, ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಿಗೆ ಒಂದು ಉದಾಹರಣೆ ಕೊಡಿ. ಆಕ್ಸಿನ್, ಇದನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿಯೂ ಸಹಿತ ಕೇಳಬಹುದು. ಎರಡು ನರಕೋಶಗಳ ನಡುವಿನ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಎರಡು ನರಕೋಶಗಳ ಅಂತರವೇ ಸಂಸರ್ಗ. ಮಿದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಹಿಮ್ಮೆದುಳಿನ ಭಾಗವಾದಂಥ ಅನುಮಸ್ತಿಷ್ಕ ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ. ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿಯುಂಟಾಗುತ್ತದೆ? ಪರಾವರ್ತಿತ ಪ್ರತಿಕ್ರಿಯೆಗಳ ರವಾನೆಗೆ ಅಡ್ಡಿಯುಂಟಾಗುತ್ತದೆ. ಮುಂದಿನ ಪ್ರಶ್ನೆ ವಂದಿಸಿ ಬರೆಯಿರಿ. ಪರೀಕ್ಷೆಯಲ್ಲಿ ಈ ಪ್ರಕಾರದ ಪ್ರಶ್ನೆಗಳು ಸಹಿತ ಕೇಳುವ ಸಾಧ್ಯತೆಗಳಿರುತ್ತವೆ. ಇಲ್ಲಿ ನಾವು ನೋಡಬಹುದು, ಗುಂಪು ಎನಲ್ಲಿ ಮೊದಲನೇದಾಗಿ ಪರಾವರ್ತನ ಕ್ರಿಯೆ ಇದೆ. ಪರಾವರ್ತನ ಕ್ರಿಯೆ ಎನ್ನುವುದು ಪರಿಸರದ ಪ್ರಚೋದನೆಗೆ ನಡೆಸುವ ಹಠಾತ್ ಪ್ರತಿಕ್ರಿಯೆ. ಇನ್ನು ಎರಡನೇದು ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್, ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಕುಂಠಿತಗೊಳಿಸತಕ್ಕಂಥ ಹಾರ್ಮೋನ್ ಅಬ್ಸಿಸಿಕ್ ಆಮ್ಲ. ಮೂರನೇದು ಸೈಟೋಕೈನಿನ್, ಇದು ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವ ಒಂದು ಹಾರ್ಮೋನ್. ಇದು ಕೋಶ ವಿಭಜನೆಗೆ ಸಹಾಯಕವಾಗಿದೆ. ಹಿಮ್ಮೆದುಳು ನಮ್ಮ ದೇಹದಲ್ಲಿನ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸತಕ್ಕಂಥ ಒಂದು ಕೇಂದ್ರ. ಮುಮ್ಮೆದುಳು ನಮ್ಮ ದೇಹದ ಮೆದುಳಿನ ಪ್ರಮುಖ ಆಲೋಚನಾ ಭಾಗವಾಗಿದೆ. ಹಾಗಾಗಿ ಸರಿಯಾದ ಉತ್ತರ
ಪರಾವರ್ತನ ಕ್ರಿಯೆಗೆ ಹಠಾತ್ ಪ್ರತಿಕ್ರಿಯೆ, ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್ ಅಬ್ಸಿಸಿಕ್ ಆಮ್ಲ, ಸೈಟೋಕೈನಿನ್ ಕೋಶ ವಿಭಜನೆ, ಹಿಮ್ಮೆದುಳು ವಾಂತಿಯಾಗುವಿಕೆ, ಮುಮ್ಮೆದುಳು ಆಲೋಚಿಸುವುದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ನಿರ್ದೇಶಿತ ಚಲನೆಗಳು ಅಥವಾ ಅನುವರ್ತನಾ ಚಲನೆಗಳಿಗೆ ಒಂದೊಂದು ಉದಾಹರಣೆ ಕೊಡಿ. ಮೊದಲನೇದು ಧನದ್ಯುತಿ ಅನುವರ್ತನೆ. ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು. ಋಣದ್ಯುತಿ ಅನುವರ್ತನೆಗೆ ಉದಾಹರಣೆ, ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವುದು. ಧನ ಗುರುತ್ವಾನುವರ್ತನೆ, ಬೇರುಗಳ ಕೆಳಮುಖ ಬೆಳವಣಿಗೆ, ಅಂದರೆ ಗುರುತ್ವದ ಕಡೆಗೆ ಬೇರುಗಳ ಚಲನೆ. ಋಣ ಗುರುತ್ವಾನುವರ್ತನೆ, ಇದು ಗುರುತ್ವಕ್ಕೆ ವಿರುದ್ಧವಾಗಿ, ಅಂದರೆ ಚಿಗುರುಗಳ ಮೇಲ್ಮುಖ ಬೆಳವಣಿಗೆ. ಜಲಾನುವರ್ತನೆಗೆ ಉದಾಹರಣೆ, ನೀರಿನ ಮೂಲದೆಡೆಗೆ ಬೇರುಗಳ ಚಲನೆ ಅಥವಾ ಬೇರುಗಳ ಬೆಳವಣಿಗೆ. ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ, ಅಂಡಾಣುಗಳ ಕಡೆಗೆ ಪರಾಗ ರೇಣು ನಳಿಕೆಗಳ ಬೆಳವಣಿಗೆ ಅಥವಾ ಚಲನೆ. ಮುಂದಿನ ಪ್ರಶ್ನೆ ಎ, ತೀವ್ರ ಕೋಶ ವಿಭಜನೆ ಒಳಗಾಗುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುವ ಸಸ್ಯ ಹಾರ್ಮೋನು ಯಾವುದು? ಬಿ, ಸಸ್ಯಗಳಲ್ಲಿ ಬೆಳವಣಿಗೆ ಉತ್ತೇಜಿಸುವ ಹಾಗೂ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನುಗಳಿಗೆ ಒಂದು ಉದಾಹರಣೆ ಕೊಡಿ. ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರತಕ್ಕಂತಹ ಸಸ್ಯ ಹಾರ್ಮೋನು ಸೈಟೋಕೈನಿನ್ಗಳು. ಹಾಗೆಯೇ ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನುಗಳು ಜಿಬರ್ಲಿನ್, ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನು ಅಬ್ಸಿಸಿಕ್ ಆಮ್ಲ. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಯಾವುದಾದರೂ ಮೂರು ನಿರ್ದೇಶಿತ ಚಲನೆಗಳನ್ನು ಅಥವಾ ಅನುವರ್ತನಾ ಚಲನೆಗಳನ್ನು ವಿವರಿಸಿ. ಪರಿಸರದಲ್ಲಿರತಕ್ಕಂತಹ ಬೆಳಕು, ನೀರು, ಗುರುತ್ವ ಮುಂತಾದ ಪ್ರಚೋದಕಗಳು ಸಸ್ಯದ ಭಾಗಗಳನ್ನು ಪ್ರಚೋದನೆಯ ಕಡೆಗೆ ಅಥವಾ ಅದರಿಂದ ದೂರಕ್ಕೆ ಚಲಿಸುವಂತೆ ಮಾಡ್ತವೆ. ಈ ರೀತಿಯ ಚಲನೆಗಳನ್ನು ನಾವು ಅನುವರ್ತನಾ ಚಲನೆಗಳು ಅಥವಾ ನಿರ್ದೇಶಿತ ಚಲನೆಗಳು ಎಂದು ಕರೀತೇವೆ. ಮೊದಲನೇದಾಗಿ ದ್ಯುತಿ ಅನುವರ್ತನೆ. ದ್ಯುತಿ ಅಂದರೆ ಬೆಳಕು. ಬೆಳಕಿನ ಕಡೆಗೆ ಅಥವಾ ಬೆಳಕಿನಿಂದ ದೂರಕ್ಕೆ ಸಸ್ಯದ ಭಾಗಗಳ ಚಲನೆಯನ್ನು ನಾವು ದ್ಯುತಿ ಅನುವರ್ತನೆ ಎಂದು ಕರೀತೇವೆ. ಎರಡನೇದು ಗುರುತ್ವಾನುವರ್ತನೆ. ಭೂಮಿಯ ಕಡೆಗೆ ಅಥವಾ ಭೂಮಿಯಿಂದ ದೂರಕ್ಕೆ ಸಸ್ಯದ ಭಾಗಗಳ ಚಲನೆಯನ್ನು ಗುರುತ್ವಾನುವರ್ತನೆ ಎಂದು ಕರೆಯುತ್ತೇವೆ. ಅದೇ ರೀತಿ ಜಲಾನುವರ್ತನೆ. ಜಲ ಅಂದರೆ ನೀರು. ನೀರಿನ ಮೂಲದ ಕಡೆಗೆ ಅಥವಾ ನೀರಿನ ಮೂಲದಿಂದ ದೂರಕ್ಕೆ ಸಸ್ಯದ ಭಾಗಗಳ ಚಲನೆಯನ್ನು ಜಲಾನುವರ್ತನೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಹುಡುಗರು ಮತ್ತು ಹುಡುಗಿಯರು ಪ್ರೌಢಾವಸ್ಥೆ ತಲುಪಿದಾಗ ಸ್ರವಿಕೆಯಾಗುವ ಹಾರ್ಮೋನುಗಳನ್ನು ಹೆಸರಿಸಿ. ಇದರಲ್ಲಿ ಎರಡನೇ ಪ್ರಶ್ನೆ, ಮಿದುಳಿನಲ್ಲಿರುವ ನೀರ್ನಾಳ ಗ್ರಂಥಿಯನ್ನು ಹೆಸರಿಸಿ. ಈ ಗ್ರಂಥಿ ಸ್ರವಿಸುವ ಹಾರ್ಮೋನಿನ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಹುಡುಗರಲ್ಲಿ ವೃಷಣ ಗ್ರಂಥಿಗಳಿಂದ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನು ಹಾಗೂ ಹುಡುಗಿಯರಲ್ಲಿ ಅಂಡಾಶಯ ಗ್ರಂಥಿಯಿಂದ ಈಸ್ಟ್ರೋಜನ್ ಎಂಬ ಹಾರ್ಮೋನು ಸ್ರವಿಕೆಯಾಗುತ್ತದೆ. ಇನ್ನು ಎರಡನೇ ಪ್ರಶ್ನೆ ಉತ್ತರ, ಮಿದುಳಿನಲ್ಲಿರ್ತಕ್ಕಂತಹ ನೀರ್ನಾಳ ಗ್ರಂಥಿ ಪಿಟ್ಯುಟರಿ ಗ್ರಂಥಿ, ಇದು ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುತ್ತದೆ. ಈ ಬೆಳವಣಿಗೆ ಹಾರ್ಮೋನ್ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಈ ಹಾರ್ಮೋನು ಹೆಚ್ಚು ಸ್ರವಿಕೆಯಾದರೆ ದೈತ್ಯತೆ ಉಂಟಾಗುತ್ತದೆ, ಕಡಿಮೆ ಸ್ರವಿಕೆಯಾದರೆ ಕುಬ್ಜತೆ ಉಂಟಾಗುತ್ತದೆ. ಮುಂದಿನ ಪ್ರಶ್ನೆ, ಇದು ಅನ್ವಯ ಮಾದರಿಯ ಪ್ರಶ್ನೆ. ಸ್ಮಿತಾಳ ತಂದೆಗೆ ಡಾಕ್ಟರ್ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಲು ಸಲಹೆ ನೀಡಿದ್ದಾರೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಅವರು ಯಾವ ಕಾಯಿಲೆಯಿಂದ ಬಳಲುತ್ತಾರೆ, ಅದಕ್ಕೆ ಕಾರಣವಾದ ಹಾರ್ಮೋನನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ಅದನ್ನು ಸ್ರವಿಸುವ ಗ್ರಂಥಿಯನ್ನು ಹೆಸರಿಸಿ, ಆ ಹಾರ್ಮೋನಿನ ಕಾರ್ಯವನ್ನು ತಿಳಿಸಿ. ಮೂರನೇದು, ಈ ಹಾರ್ಮೋನ್ ಬಿಡುಗಡೆಯಾಗುವ ಸಮಯ ಮತ್ತು ಪ್ರಮಾಣವನ್ನು ಮಾನವರ ದೇಹವು ಹೇಗೆ ನಿಯಂತ್ರಿಸುತ್ತದೆ? ಅವರು ಬಳಲುತ್ತಿರುವ ಕಾಯಿಲೆ ಮಧುಮೇಹ. ಇದು ಬರಲು ಕಾರಣ, ನಮ್ಮ ದೇಹದಲ್ಲಿನ ಇನ್ಸುಲಿನ್ ಹಾರ್ಮೋನು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆದರೆ ಮಧುಮೇಹ ಬರುತ್ತದೆ. ಈ ಇನ್ಸುಲಿನನ್ನು ಮೇದೋಜೀರಕ ಗ್ರಂಥಿ ಉತ್ಪಾದನೆ ಮಾಡುತ್ತದೆ. ಇದರ ಕಾರ್ಯ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ.
ನಮ್ಮ ದೇಹದಲ್ಲಿ ಒಂದು ವೇಳೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಏರಿದರೆ ಅದನ್ನು ಮೇದೋಜೀರಕ ಗ್ರಂಥಿಯಲ್ಲಿರುವ ಜೀವಕೋಶಗಳು ಪತ್ತೆ ಮಾಡಿ ಹೆಚ್ಚು ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡ್ತವೆ. ಅದೇ ರೀತಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆ ಆದರೆ ಅವು ಇನ್ಸುಲಿನ್ನ ಉತ್ಪಾದನೆಯನ್ನು ಕಡಿಮೆಗೊಳಿಸ್ತವೆ. ಈ ರೀತಿ ಇನ್ಸುಲಿನ್ ಬಿಡುಗಡೆಯಾಗುವ ಸಮಯ ಮತ್ತು ಪ್ರಮಾಣವನ್ನು ನಮ್ಮ ದೇಹ ನಿಯಂತ್ರಿಸುತ್ತದೆ. ಮುಂದಿನ ಪ್ರಶ್ನೆ, ಪರಾವರ್ತಿತ ಕ್ರಿಯೆ ಎಂದರೇನು? ಇದರಲ್ಲೇ ಎರಡನೇ ಪ್ರಶ್ನೆ, ಅನೈಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆ ಕೊಡಿ. ನಾವು ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ನಮಗೆ ಅರಿವಿಲ್ಲದೇ ನಮ್ಮ ಕೈಯನ್ನು ಹಿಂದೆ ಕೆಳೆದುಕೊಳ್ಳುತ್ತೇವೆ. ಪರಿಸರದಲ್ಲಿ ಉಂಟಾಗ್ತಕ್ಕಂತಹ ಪ್ರಚೋದನೆಗೆ ಯಾವುದೇ ಯೋಚಿಸದೆ ಚಿಂತಿಸದೆ ಆಲೋಚಿಸದೆ ನಡೆಯುವ ಹಠಾತ್ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ಎರಡನೇ ಪ್ರಶ್ನೆ ಉದಾಹರಣೆ, ಅನೈಚ್ಛಿಕ ಕ್ರಿಯೆಗಳು. ಇವು ನಮ್ಮ ಹಿಡಿತದಲ್ಲಿ ಇಲ್ಲದಂಥ ಕ್ರಿಯೆಗಳು, ನಮ್ಮ ಇಚ್ಛೆಗನುಸಾರವಾಗ ಈ ಕ್ರಿಯೆಗಳು ಇರುವುದಿಲ್ಲ. ಇದಕ್ಕೆ ಉದಾಹರಣೆ ಹೃದಯದ ಬಡಿತ, ರಕ್ತದ ಒತ್ತಡ, ಬಾಯಲ್ಲಿ ನೀರಿರುವಿಕೆ, ವಾಂತಿಯಾಗುವಿಕೆ, ಇವೆಲ್ಲ ಅನೈಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆ. ಮುಂದಿನ ಪ್ರಶ್ನೆ, ಗ್ರಾಹಕಗಳು ಎಂದರೇನು? ಅವು ಎಲ್ಲಿ ಕಂಡುಬರುತ್ತವೆ? ಮುಮ್ಮೆದುಳಿನ ಯಾವುದಾದರೂ ಎರಡು ಗ್ರಾಹಕ ಕೋಶಗಳನ್ನು ಹೆಸರಿಸಿ ಕಾರ್ಯಗಳನ್ನು ತಿಳಿಸಿ. ಪರಿಸರದಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಸಂಗ್ರಹಿಸತಕ್ಕಂತಹ ನಮ್ಮ ನರಕೋಶಗಳ ನರ ತುದಿಗೆ ಗ್ರಾಹಕಗಳು ಎಂದು ಕರೆಯುತ್ತೇವೆ. ಇವು ಜ್ಞಾನೇಂದ್ರಿಯಗಳಲ್ಲಿ ಕಂಡುಬರುತ್ತವೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇನ್ನು ಮುಮ್ಮೆದುಳಿನಲ್ಲಿರ್ತಕ್ಕಂತಹ ಗ್ರಾಹಕ ಕೋಶಗಳಲ್ಲಿ ಮೊದಲನೇದು ರುಚಿ ಗ್ರಾಹಕ ಕೋಶ. ಇದು ಆಹಾರದ ರುಚಿಯನ್ನು ಪತ್ತೆ ಮಾಡುತ್ತದೆ. ವಾಸನೆ ಗ್ರಾಹಕ ಕೋಶ ವಾಸನೆಯನ್ನು ಪತ್ತೆ ಮಾಡುತ್ತದೆ. ಮುಂದಿನ ಪ್ರಶ್ನೆ, ನರಕೋಶದ ರಚನೆ ಅಂದವಾದ ಚಿತ್ರ ಬರೆದು ಕೋಶಕಾಯ ಮತ್ತು ಆಕ್ಸಾನ್ ಅನ್ನು ಗುರುತಿಸಿ. ಇದರಲ್ಲೇ ಎರಡನೇ ಪ್ರಶ್ನೆ, ನರಕೋಶದ ಈ ಕೆಳಗಿನ ಭಾಗಗಳನ್ನು ಹೆಸರಿಸಿ. ಮಾಹಿತಿ ಸಂಗ್ರಹಿಸುವ ಸ್ಥಳ, ಯಾವ ಭಾಗಗಳ ಮೂಲಕ ಮಾಹಿತಿ ವಿದ್ಯುತ್ ಆವೇಗದ ರೂಪದಲ್ಲಿ ಚಲಿಸುತ್ತದೆ? ಈ ಪಾಠದಲ್ಲಿ ಎರಡು ಬಹುಮುಖ್ಯವಾದ ಚಿತ್ರಗಳನ್ನು ಕೇಳುವ ಸಾಧ್ಯತೆಗಳಿದ್ದಾವೆ. ಮೊದಲನೇದು ನರಕೋಶ, ಎರಡನೇದು ಮೆದುಳು. ಈ ನರಕೋಶದಲ್ಲಿ ಡ್ಯಾಂಡ್ರೈಟ್, ಆಕ್ಸಾನ್, ಕೋಶಕಾಯ, ಕೋಶಕೇಂದ್ರ ಇದರ ಭಾಗಗಳು. ಇನ್ನು ನರಕೋಶದಲ್ಲಿ ಮಾಹಿತಿ ಸಂಗ್ರಹವಾಗುವ ಸ್ಥಳ ಡ್ಯಾಂಡ್ರೈಟ್ಗಳ ತುದಿಯಲ್ಲಿ. ವಿದ್ಯುತ್ ಆವೇಗವು ಡ್ಯಾಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ಆನಂತರ ಆಕ್ಸಾನ್ನ ಉದ್ದದವರೆಗೂ ಅದರ ತುದಿಯವರೆಗೂ ಚಲಿಸುತ್ತದೆ. ಮುಂದಿನ ಪ್ರಶ್ನೆ, ನರವ್ಯೂಹದ ಮೂರು ಮುಖ್ಯ ಕಾರ್ಯಗಳು ಯಾವುವು? ಮೊದಲನೇ ಕಾರ್ಯ ಪರಿಸರದಲ್ಲಿನ ಮಾಹಿತಿಯನ್ನು ಪತ್ತೆ ಹಚ್ಚುವುದು. ಎರಡನೆಯದು ಸ್ನಾಯುಗಳ ಚಲನೆಗೆ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಒದಗಿಸುವುದು. ಮೂರನೇದು ಜ್ಞಾನೇಂದ್ರಿಯಗಳ ಸಹಾಯದಿಂದ ರುಚಿ, ವಾಸನೆ, ದೃಷ್ಟಿ ಮುಂತಾದವುಗಳನ್ನು ಗುರುತಿಸುವುದು. ಮುಂದಿನ ಪ್ರಶ್ನೆ, ಪರಿಧಿ ನರವ್ಯೂಹದ ಘಟಕಗಳು ಯಾವುವು? ಮಿದುಳಿನ ಮಿದುಳು ನರಗಳು ಹಾಗೂ ಮಿದುಳು ಬಳ್ಳಿಯ ಮಿದುಳು ಬಳ್ಳಿ ನರಗಳು ಪರಿಧಿ ನರವ್ಯೂಹದ ಘಟಕಗಳು. ಮುಂದಿನ ಪ್ರಶ್ನೆ, ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆ ಹಾಗೂ ಕಾಂಡದ ಚಲನೆಗಿರುವ ಮೂರು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮುಟ್ಟಿದರೆ ಮುನಿ ಸಸ್ಯದ ಎಲೆಯ ಚಲನೆ ಬೆಳವಣಿಗೆ ಅವಲಂಬಿತವಾಗಿರುವುದಿಲ್ಲ, ಆದರೆ ಕಾಂಡದ ಚಲನೆ ಬೆಳವಣಿಗೆ ಅವಲಂಬಿತವಾಗಿರುತ್ತದೆ. ಈ ಎಲೆಯ ಚಲನೆ ವೇಗವಾಗಿ ನಡೆದರೆ ಕಾಂಡದ ಚಲನೆ ನಿಧಾನಗತಿಯಲ್ಲಿ ನಡೆಯುತ್ತದೆ. ಹಾಗೂ ಎಲೆಯ ಚಲನೆ ಇದು ನಿರ್ದೇಶಿತವಾಗಿರುವುದಿಲ್ಲ, ಅಂದರೆ ಇದು ಅನುವರ್ತನಾ ಚಲನೆಯಾಗಿರುವುದಿಲ್ಲ. ಕಾಂಡದ ಚಲನೆ ನಿರ್ದೇಶಿತವಾದ ಚಲನೆ, ಅಂದರೆ ಅನುವರ್ತನ ಚಲನೆ. ಹಿಮ್ಮೆದುಳಿನ ಎರಡು ಭಾಗಗಳನ್ನು ಹೆಸರಿಸಿ ಹಾಗೂ ಪ್ರತಿಯೊಂದರ ಒಂದು ಕಾರ್ಯವನ್ನು ತಿಳಿಸಿ. ಮೊದಲನೇ ಭಾಗ ಅನುಮಸ್ತಿಷ್ಕ. ಇದರ ಕಾರ್ಯ ಐಚ್ಛಿಕ ಕ್ರಿಯೆಗಳ ನಿಖರತೆಯನ್ನು ಮಾಡುವುದು ಮತ್ತು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿಯಂತ್ರಿಸುವುದು. ಇನ್ನು ಎರಡನೇ ಭಾಗ ಮೆಡುಲ್ಲ. ಇದು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ, ಅಂದರೆ ರಕ್ತದ ಒತ್ತಡ, ವಾಂತಿಯಾಗುವಿಕೆ, ಬಾಯಲ್ಲಿ ನೀರಿರುವಿಕೆ, ಇವೆಲ್ಲ ಅನೈಚ್ಛಿಕ ಕ್ರಿಯೆಗಳು. ಅವುಗಳ ನಿಯಂತ್ರಣ ಮೆಡುಲದಲ್ಲಿ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಮಾನವನ ಮಿದುಳಿನ ಅಂದವಾದ ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ. ಎರಡನೆಯದು ಮಿದುಳಿನ ಪ್ರಮುಖ ಆಲೋಚನಾ ಭಾಗ ಯಾವುದು? ಪರೀಕ್ಷೆಗೆ ಈ ಪಾಠದಲ್ಲಿ
ತುಂಬ ಇಂಪಾರ್ಟೆಂಟ್ ಆದ ಎರಡು ಚಿತ್ರಗಳಿದ್ದಾವೆ. ಮೊದಲನೇದು ನರಕೋಶ, ಎರಡನೇದು ಮಾನವನ ಮಿದುಳು. ಈ ಮಾನವನ ಮಿದುಳಿನಲ್ಲಿರ್ತಕ್ಕಂಥ ಭಾಗಗಳು ಮೂರು: ಮುಮ್ಮೆದುಳು, ಮಧ್ಯಮೆದುಳು ಮತ್ತು ಹಿಮ್ಮೆದುಳು. ಈ ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಅನ್ನೋ ಭಾಗ ಇದ್ದರೆ, ಹಿಮ್ಮೆದುಳಿನಲ್ಲಿ ಫಾನ್ಸ್ ಮೆಡುಲಾ ಅನುಮಸ್ತಿಷ್ಕ ಅನ್ನೋ ಭಾಗ ಇರುತ್ತೆ. ಹಾಗೆ ಇದರಲ್ಲಿ ಬರ್ತಕ್ಕಂಥ ನೀರ್ನಾಳ ಗ್ರಂಥಿ ಪಿಟ್ಯುಟರಿ ಗ್ರಂಥಿ. ಹಾಗೆ ಎರಡನೇ ಪ್ರಶ್ನೆ ಬಂದರೆ, ಮೆದುಳಿನ ಪ್ರಮುಖ ಆಲೋಚನಾ ಭಾಗ ಮುಮ್ಮೆದುಳು. ಇಪ್ಪತ್ತ್ಮೂರನೇ ಪ್ರಶ್ನೆ, ಅದರಲ್ಲಿ ಎ: ಸಸ್ಯಗಳಲ್ಲಿರುವ ಯಾವುದಾದರೂ ಮೂರು ಬೆಳವಣಿಗೆ ಹಾರ್ಮೋನುಗಳನ್ನು ಹೆಸರಿಸಿ ಹಾಗೂ ಪ್ರತಿಯೊಂದರ ಒಂದು ಕಾರ್ಯವನ್ನು ತಿಳಿಸಿ. ಬಿ: ಸ್ನಾಯು ಅಂಗಾಂಶಗಳಿಲ್ಲದಿದ್ದರೂ ಸಸ್ಯ ಜೀವಕೋಶಗಳು ಹೇಗೆ ಚಲನೆಯನ್ನು ತೋರಿಸುತ್ತವೆ? ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋದಾದರೆ, ಸಸ್ಯದಲ್ಲಿರುವ ಬೆಳವಣಿಗೆ ಹಾರ್ಮೋನುಗಳು, ಒಂದನೇದು ಆಕ್ಸಿನ್. ಇದು ಸಸ್ಯ ಜೀವಕೋಶಗಳ ಉದ್ದ ಅಥವಾ ದಪ್ಪವನ್ನು ಹೆಚ್ಚಳ ಮಾಡಿದರೆ ಜೊತೆಗೆ ಬೇರಿನ ಬೆಳವಣಿಗೆಗೂ ಸಹಿತ ಸಹಾಯಕವಾಗಿದೆ. ಇನ್ನು ಎರಡನೇದು ಜಿಬ್ಬರಲಿನ್. ಇದು ಸಸ್ಯದ ಕಾಂಡದ ಬೆಳವಣಿಗೆಗೆ ಸಹಾಯಕವಾಗಿದೆ. ಮೂರನೇದು ಸೈಟೋಕೈನ್ಗಳು. ಇವು ಕೋಶ ವಿಭಜನೆಗೆ ಸಹಾಯಕವಾಗಿವೆ. ಇನ್ನು ಎರಡನೇ ಪ್ರಶ್ನೆ ಬಂದರೆ, ಸಸ್ಯ ಪರಿಸರದ ಪ್ರಚೋದನೆಯನ್ನು ಗುರುತಿಸಿ ಅದಕ್ಕೆ ಪ್ರತಿಕ್ರಿಯಿಸ್ತಕ್ಕಂಥ ಗುಣವನ್ನು ನಾವು ಸಸ್ಯ ಸೂಕ್ಷ್ಮತೆ ಎಂದು ಕರೀತೇವೆ. ಸಸ್ಯಗಳಲ್ಲಿ ನರ ಅಂಗಾಂಶವಾಗಲಿ ಸ್ನಾಯು ಅಂಗಾಂಶಗಳಾಗಿ ಇರುವುದಿಲ್ಲ. ಇವು ಜೀವಕೋಶದಿಂದ ಜೀವಕೋಶಕ್ಕೆ ಮಾಹಿತಿಯನ್ನು ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಕೆ ಮಾಡಿಕೊಳ್ತವೆ. ಮುಟ್ಟಿದರ ಮುನಿ, ಸಸ್ಯದ ಎಲೆಗಳನ್ನು ನಾವು ಮುಟ್ಟಿದಾಗ ಅದು ಮಡಚಿಕೊಳ್ಳುತ್ತದೆ. ಅಂದರೆ ಈ ಚಲನೆ ಇದು ಬೆಳವಣಿಗೆಯನ್ನು ಒಳಗೊಂಡಿರುವುದಿಲ್ಲ. ಅದೇ ಒಂದು ಬೀಜವನ್ನು ಮೊಳೆತಾಗ ಬೇರು ಮಣ್ಣಿನ ಕಡೆಗೆ ಚಲಿಸಿದರೆ ಕಾಂಡ ಮೇಲಕ್ಕೆ ಬರುತ್ತದೆ. ಇದು ಬೆಳವಣಿಗೆಯಿಂದಾಗಿ ಕಂಡುಬಂದಂಥ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲನೆ. ಹೀಗೆ ಸಸ್ಯಗಳಲ್ಲಿ ಎರಡು ರೀತಿಯ ಚಲನೆಗಳು ಕಂಡುಬರ್ತವೆ: ಒಂದು ಸ್ವತಂತ್ರ ಚಲನೆ, ಎರಡನೇದು ಬೆಳವಣಿಗೆ ಆಧಾರಿತ ಚಲನೆ. ವಿದ್ಯುತ್ ರಾಸಾಯನಿಕ ವಿಧಾನದಿಂದ ಇವು ಜೀವಕೋಶದಿಂದ ಜೀವಕೋಶಕ್ಕೆ ಮಾಹಿತಿಯನ್ನು ತಲುಪಿಸಿ ಚಲನೆಯನ್ನು ತೋರಿಸ್ತವೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ.